ಭಾರತ. ಭಾರತವೆಂದರೆ ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ, ದೇವಾಲಯ, ಪ್ರಕೃತಿ ದತ್ತ ರಮಣೀಯ ಸ್ಥಳಗಳನ್ನು ಒಳಗೊಂಡಿದೆ. ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲಿದ್ದು, ಅದಕ್ಕಾಗಿ ಸರ್ಕಾರವು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಪ್ರವಾಸಿ ತಾಣಗಳ ಬಗ್ಗೆ ಹಾಗೂ ಪ್ರವಾಸಿಗರ ಅನುಕೂಲತೆಗಾಗಿ ಪ್ರವಾಸಿ ತಾಣಗಳಲ್ಲಿ ಇರುವ ವೈಶಿಷ್ಟ್ಯತೆ, ವೈವಿಧ್ಯಮಯ ಕಲಾಪ್ರಕಾರಗಳು ಹಾಗೂ ಅಲ್ಲಿನ ಸಾರಿಗೆ ವಸತಿ ಸೌಕರ್ಯಗಳ ಸಂಪೂರ್ಣ ಮಾಹಿತಿಗಳನ್ನು ನೀಡುತ್ತಿದೆ. ಕರ್ನಾಟಕದ ಬಹುತೇಕ ಸ್ಥಳಗಳು ಮಲೆನಾಡು, ಬೆಟ್ಟ ಗುಡ್ಡಗಳ ಐಸಿರಿಯಿಂದಲೇ ಕೂಡಿರುವುದರಿಂದ ಇಲ್ಲಿಗೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚುತ್ತಿದ್ದು, ಅದೇ ರೀತಿ ರಾಮನಗರ ಜಿಲ್ಲೆಯೂ ಕೂಡ ಪ್ರವಾಸಿಗರು ಮತ್ತು ಚಾರಣಿಗರನ್ನು ಆಕರ್ಷಿಸುತ್ತಿದೆ. ಒಂದು ರಾಜ್ಯ ಹಲವು ಜಗತ್ತು ಎಂಬಂತೆ ರಾಮನಗರದ ಒಂದೇ ಜಿಲ್ಲೆಯಲ್ಲಿ ಹಲವು ಜಗತ್ತುಗಳನ್ನು ನಾವು ಕಾಣಬಹುದು. ವಿಸ್ಮಯಗೊಳಿಸುವ ಬೆಟ್ಟ ಗುಡ್ಡಗಳು, ಮನಸೂರೆಗೊಳ್ಳುವ ಜಲಪಾತಗಳು, ನದಿಗಳು, ಮನಮೋಹಕ ಜನಪದ ವಸ್ತುಗಳು, ಬೊಂಬೆ ಕಲಾಕೃತಿಗಳು, ಆಟಿಕೆಗಳು, ಭಕ್ತಿ ಭಾವಕ್ಕೆ ದೇವಸ್ಥಾನಗಳು, ಪೌರಾಣಿಕ ಹಿನ್ನೆಲೆ ಹೊಂದಿರುವ ಮಂದಿರಗಳು, ಇತಿಹಾಸ ನೆನಪಿಸುವ ಕೋಟೆ ಕೊತ್ತಲಗಳು, ಅಣೆಕಟ್ಟುಗಳು, ಕೆರೆಗಳು, ರೇಷ್ಮೆ ಮಾರುಕಟ್ಟೆ, ಹೀಗೆ ಹತ್ತು ಹಲವು ಬಗೆಯ ವಿಶೇಷತೆಗಳನ್ನು ರಾಮನಗರ ಜಿಲ್ಲೆಯಲ್ಲಿ ಕಾಣಬಹುದು. ರಾಮನಗರ ಜಿಲ್ಲೆಯು ಎಷ್ಟು ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಹೊಂದಿದೆಯೋ, ಅದೇ ರೀತಿ ರಾಮನಗರವು ಕೂಡ ತನ್ನದೇ ಆದ ಇತಿಹಾಸವನ್ನು ಕೂಡ ಹೊಂದಿದೆ. ಬ್ರಿಟಿಷರ ಆಡಳಿತದಲ್ಲಿ ರೇಷ್ಮೆ ಬೆಳೆಗಾಗಿ ಈ ನಗರ ಪ್ರಸಿದ್ಧಿಯನ್ನು ಪಡೆದಿತ್ತು. ಆಗ ಕ್ಲೋಸ್ ಪೇಟೆ ಎಂದು ಕರೆಯಲಾಗುತ್ತಿತ್ತು. ಆನಂತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಈ ಪಟ್ಟಣವನ್ನು ಶಂಸೆರಾಬಾದ್ ಎಂದು ಕರೆಯಲಾಗುತ್ತಿತ್ತು. ಸ್ವಾತಂತ್ರ್ಯದ ಬಳಿಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯನವರು ಈ ನಗರಕ್ಕೆ ರಾಮನಗರ ಎಂದು ಮರುನಾಮಕರಣ ಮಾಡಿದರು. ನಂತರ 2007 ರಾಮನಗರವನ್ನು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯನ್ನಾಗಿ ಮಾಡಲಾಯಿತು. ಈ ಜಿಲ್ಲೆಯು ಚನ್ನಪಟ್ಟಣ, ಕನಕಪುರ, ಮಾಗಡಿ ಹಾಗೂ ರಾಮನಗರ ತಾಲೂಕುಗಳನ್ನು ಒಳಗೊಂಡಿದೆ. ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿ 17 ಬೆಂಗಳೂರಿನಿಂದ 48 ದೂರದಲ್ಲಿರುವ ಈ ಪಟ್ಟಣ ಸಮುದ್ರ ಮಟ್ಟದಿಂದ ಸುಮಾರು 931 ಎತ್ತರದಲ್ಲಿದೆ. ರಾಮದೇವರ ಬೆಟ್ಟ. ರಾಮನಗರದಿಂದ ಸುಮಾರು 5 ದೂರದಲ್ಲಿರುವ ರಾಮದೇವರ ಬೆಟ್ಟ ಅಥವಾ ಶಿವರಾಮಗಿರಿ ಎಂಬುದು ಅತ್ಯಂತ ಮನೋಹರವಾದ ತಾಣವಾಗಿದ್ದು, ಇಲ್ಲಿನ ನಿಸರ್ಗ ಸಿರಿ ನೋಡುಗರ ಕಣ್ಮನ ಸೆಳೆಯುತ್ತದೆ. 1970 ತೆರೆ ಕಂಡ ಹಿಂದಿ ಚಲನಚಿತ್ರ ಶೋಲೆ ಇಲ್ಲಿಯೇ ಚಿತ್ರೀಕರಣಗೊಂಡಿದ್ದನ್ನು ನೆನೆಯಬಹುದು. ಇಂದಿಗೂ ಸಹ ಈ ಬೆಟ್ಟವನ್ನು ಶೋಲೆ ಬೆಟ್ಟವೆಂದೇ ಕರೆಯುತ್ತಾರೆ. ರಾಮದೇವರ ಬೆಟ್ಟವನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದು ನೆಲೆಸಿದರು ಎಂಬ ದೃಷ್ಟಾಂತವಿದೆ. ಇಲ್ಲಿ ಕಾಕಾಸುರ ಎಂಬ ಕಾಗೆ ರೂಪದ ಅಸುರ ಸೀತೆರಾಮರು ಮಲಗಿದ್ದಾಗ ಬಂದು ಸೀತೆಯ ಸ್ತನವನ್ನು ಕುಕ್ಕಲು ಆರಂಭಿಸಿದನಂತೆ. ಶ್ರೀರಾಮನು ಆತನನ್ನು ಸಂಹರಿಸಲು ರಾಮಬಾಣವನ್ನು ಬಿಡುತ್ತಾನೆ. ಆಗ ಕಾಕಾಸುರ ಕ್ಷಮೆ ಕೇಳಿದಾಗ ಶ್ರೀರಾಮನು ಕ್ಷಮಿಸಿ ಎಂದಿಗೂ ಈ ಭಾಗದ ಜನರಿಗೆ ತೊಂದರೆ ಕೊಡದಿರುವಂತೆ ಹೇಳಿದನಂತೆ. ದೇಗುಲದಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯರ ಏಕಶಿಲಾ ವಿಗ್ರಹವಿದ್ದು, ಇದನ್ನು ಸುಗ್ರೀವನು ಪ್ರತಿಷ್ಠಾಪನೆ ಮಾಡಿದನು ಎಂಬ ಪ್ರತೀತಿ ಇದೆ. ಇಲ್ಲಿ ನೈದಿಲೆ ತೀರ್ಥ ಹಾಗೂ ರಾಮತೀರ್ಥ ಎಂಬ ಪುಷ್ಕರಣಿಗಳಿವೆ. ಇಂತಹ ಪೌರಾಣಿಕ ಹಿನ್ನೆಲೆ ಇರುವ ಈ ಸ್ಥಳಕ್ಕೆ ನಿತ್ಯವೂ 100 ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಟ್ಸ್ ಎ ವೆರಿ ಗುಡ್ ಪ್ಲೇಸ್, ಆನ್ ಎಕ್ಸಲೆಂಟ್ ಪ್ಲೇಸ್, ನಾಟ್ ಓನ್ಲಿ ಫಾರ್ ಮೀ, ಐ ಥಿಂಕ್ ಇಟ್ ಇಸ್ ಫಾರ್ ದೋಸ್ ಹೂ ವಿಲ್ ಟ್ರಾವೆಲ್ ಆರ್ ಕಮ್ ಹಿಯರ್, ದೇ ಕ್ಯಾನ್ ಎಂಜಾಯ್ ಟು ಸೀ ದಿಸ್ ಟೆಂಪಲ್ ಆ್ಯಂಡ್ ಇಟ್ಸ್ ನ್ಯಾಚುರಲ್ ಬ್ಯೂಟಿ. ಪ್ರಸ್ತುತ ಈ ಸ್ಥಳವು ರಣಹದ್ದು ರಕ್ಷಿತಾರಣ್ಯವಾದ್ದರಿಂದ ಅರಣ್ಯ ಇಲಾಖೆಯ ಬಿಗಿ ಭದ್ರತೆಯಲ್ಲಿದೆ.
ಈ ಬೆಟ್ಟಕ್ಕೆ ತಲುಪಲು ಉತ್ತಮ ರಸ್ತೆ ಇದ್ದು ರಾಮನಗರ ಪ್ರವಾಸೋದ್ಯಮ ಇಲಾಖೆಯಿಂದ ಶೌಚಾಲಯಗಳನ್ನು ಸಹ ನಿರ್ಮಿಸಲಾಗಿದೆ. ರಾಮನಗರದಿಂದ ಬೆಂಗಳೂರು ಮಾರ್ಗವಾಗಿ 1 ಕಿಲೋಮೀಟರ್ ಅಂತರದಲ್ಲಿದೆ ಜೈನ ದೇವಾಲಯ. ದೇವಾಲಯದ ಆವರಣದಲ್ಲಿ ನಿಂತು ನೋಡಿದರೆ ರಾಮದೇವರ ಬೆಟ್ಟವು ಆ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಂತಿರುವಂತೆ ಗೋಚರವಾಗುತ್ತದೆ. ಇದೊಂದು ವಿಸ್ಮಯವೇ ಸರಿ. ಪೀರನ್ ಶಾವಲಿ ದರ್ಗಾ. ರಾಮನಗರದಲ್ಲಿರುವ ಅರ್ಕಾವತಿ ನದಿಯ ದಂಡೆಯ ಮೇಲಿರುವ ಪೀರನ್ ಶಾವಲಿ ದರ್ಗಾ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲೊಂದು. 130 ವರ್ಷಗಳ ಹಿಂದೆ ಸಂತ ಪೀರನ್ ಎನ್ನುವವರು ಇಲ್ಲಿ ವಾಸವಾಗಿದ್ದರು. ಹಿಂದೂಗಳೇ ಇವರ ಹೆಚ್ಚಿನ ಸ್ನೇಹಿತರಾಗಿದ್ದರು. ಪವಾಡ ಪುರುಷರು, ಸರಳವಾಗಿ ಜೀವಿಸಿದ ವ್ಯಕ್ತಿಯಾಗಿದ್ದರು. ಆಗಿನಿಂದಲೇ ಯಾರಿಗಾದರೂ ದೈಹಿಕ ಮಾನಸಿಕ ಕಾಯಿಲೆಗಳಾಗಿದ್ದಲ್ಲಿ ಅವುಗಳನ್ನು ಆಶೀರ್ವಾದದಿಂದ ಪರಿಹರಿಸುತ್ತಿದ್ದರು. 20-25 ವರ್ಷಗಳ ಹಿಂದೆ ದರ್ಗಾ ಪುನರ್ ನಿರ್ಮಾಣಗೊಂಡಿದೆ. ಭಕ್ತರು ಸ್ವಯಂ ಪ್ರೇರಿತರಾಗಿ ದೇಣಿಗೆ ನೀಡಿ ಇದನ್ನು ನಿರ್ಮಿಸಿದ್ದಾರೆ. ಪರ್ಷಿಯನ್ ಶೈಲಿಯಲ್ಲಿ ಕನ್ನಡಿಗಳಿಂದ ಸಂತರ ಗೋರಿಯ ಮೇಲ್ಭಾಗದಲ್ಲಿ ಅಲಂಕಾರ ಮಾಡಲಾಗಿದೆ. ಅವರ ಪೀಳಿಗೆಯವರಾದ ಆಲ್ಹಜ್ ಮುಹಮ್ಮದ್ ಅಜರ್ ಆಲಿ ಎನ್ನುವ ಮೌಲ್ವಿಯೊಬ್ಬರು ಈಗಲೂ ದರ್ಗಾದಲ್ಲಿ ಯಂತ್ರ ತಾಯತಗಳನ್ನು ಕಟ್ಟಿ ಜನರ ಕಷ್ಟಗಳಿಗೆ ಪರಿಹಾರ ನೀಡುತ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವ ಸ್ಥಳವಾಗಿದ್ದು ಪ್ರತಿದಿನ ಇಲ್ಲಿಗೆ 100 ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಯಾವಾಗ ನಮ್ಗೆ ಯಾವಾಗ ಬೇಜಾರಾಗುತ್ತೆ ಬರ್ತೀವಿ ಮಸೀದಿಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಮಗ ಏನಾದ್ರೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀವಿ. ನಮ್ಗೆ ಯಾವಾಗೂ ಬಂದರೆ ಒಳ್ಳೇದಾಗಿದೆ. ಈಗ ಬಂದ್ವಿ, ಎಣ್ಣೆ ಉಯಿಸ್ಬೇಕು ಅನ್ನಿಸ್ಕೊಂಡಿದ್ವಿ, ತಂದ್ವಿ ಕೊಟ್ವಿ. ರೇವಣಸಿದ್ದೇಶ್ವರ ಬೆಟ್ಟ. ರಾಮನಗರದಿಂದ ಕನಕಪುರ ಮಾರ್ಗವಾಗಿ 18 ಕಿಲೋಮೀಟರ್ ಕ್ರಮಿಸಿದರೆ ರೇವಣಸಿದ್ದೇಶ್ವರ ಬೆಟ್ಟ ಸಿಗುತ್ತದೆ. ತಪಸ್ವಿ ರೇವಣಸಿದ್ದೇಶ್ವರರು ನೆಲೆಸಿದ್ದ ತಪೋಭೂಮಿ ಈ ಬೆಟ್ಟ. ಬೆಟ್ಟಕ್ಕೆ ಹೋಗುತ್ತಿದ್ದಂತೆ ಪ್ರವೇಶದಲ್ಲಿನ ಪುಟ್ಟ ಹರಕೆ ಗಣಪತಿ ದೇವಾಲಯ ನಿಮ್ಮನ್ನು ಸ್ವಾಗತಿಸುತ್ತದೆ. ಮಧ್ಯಕ್ಕೆ ಹೋಗುತ್ತಿದ್ದಂತೆ ದ್ವಾಪರ ಯುಗದಲ್ಲಿ ಭೀಮನು ಪ್ರತಿಷ್ಠಾಪಿಸಿದ ಭೀಮೇಶ್ವರ ದೇವಾಲಯವಿದೆ. ಇಲ್ಲಿ ಭೀಮೇಶ್ವರ ಲಿಂಗವಿದೆ. ಪಕ್ಕದಲ್ಲಿಯೇ ರೇಣುಕಾಂಬ, ನಂದಿ, ವೀರಭದ್ರೇಶ್ವರ ದೇವಾಲಯಗಳಿವೆ. ಮೇಲೆ ಬೆಟ್ಟದ ತುದಿಗೆ ಹೋಗುತ್ತಿದ್ದಂತೆ ಪುಟ್ಟ ಗವಿಯೊಂದು ಇದ್ದು ಪವಾಡ ಪುರುಷರು, ಸಿದ್ಧಿ ಪುರುಷರು ಆದ ರೇವಣಸಿದ್ದೇಶ್ವರರು ತಪಸ್ಸುಗೈದ ಗುಹೆ ಇದೆ. ಈಗ ಅದು ಪುಟ್ಟ ದೇಗುಲವಾಗಿದೆ. ಇಲ್ಲಿ ಶ್ರೀಗಳವರು 700 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ್ದರು ಎಂಬ ಮಾಹಿತಿ ಸಿಗುತ್ತದೆ. ಇಲ್ಲೊಂದು ಉದ್ಭವ ಲಿಂಗವಿದೆ. ಬೆಟ್ಟದ ತುದಿಯಲ್ಲೊಂದು ಪುಷ್ಕರಣಿ ಇದೆ. ಹಾಗೆಯೇ ಗುಹೆಯ ಪಕ್ಕದಲ್ಲಿ ಮತ್ತೊಂದು ಪುಷ್ಕರಣಿ ಇದೆ. ಇದರಿಂದಲೇ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಪುಷ್ಕರಣಿ ಪಕ್ಕದಲ್ಲಿ ಮೊರೆ ಬಸವಣ್ಣನ ಮೂರ್ತಿ ಇದೆ. ಹರಕೆ ಹೊತ್ತ ದಂಪತಿಗಳು ಇಲ್ಲಿ ಸ್ನಾನ ಮಾಡಿ ಅದರ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿದರೆ ಮಕ್ಕಳಾಗುವುದು ಎಂಬ ನಂಬಿಕೆ ಗಾಢವಾಗಿದೆ. ಪ್ರವಾಸಿಗರು ಹಾಗೂ ಭಕ್ತರು ಬೆಟ್ಟ ಹತ್ತುವಾಗ ಆಯಾಸವಾಗದಿರಲೆಂದು ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಕಂಬಿಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಬಿಸಿಲು ಹಾಗೂ ಮಳೆಯಿಂದ ರಕ್ಷಣೆ ಪಡೆಯಲು ಮೇಲ್ಚಾವಣಿಯನ್ನು ಸಹ ನಿರ್ಮಿಸಲಾಗಿದೆ. ಬೆಟ್ಟದ ಕೆಳಗಡೆ ದಾಸೋಹ ಮಂದಿರವಿದೆ. ಇಲ್ಲಿ ತ್ರಿಕಾಲವು ದಾಸೋಹ ನಡೆಯುತ್ತದೆ. ದೂರದಿಂದ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಉತ್ತಮ ವಸತಿ ಸೌಕರ್ಯ ಕಲ್ಪಿಸಲಾಗಿದೆ. ರಾಮನಗರ ಕನಕಪುರಗಳಿಂದ ಉತ್ತಮ ಸಾರಿಗೆ ವ್ಯವಸ್ಥೆ ಇದೆ. ಪ್ರವಾಸಿ ಇಲಾಖೆ ವತಿಯಿಂದ ಶೌಚಾಲಯ ಹಾಗೂ ವಸತಿ ಸೌಕರ್ಯ ಮಾಡಲಾಗಿದೆ. ರಾಮನಗರದಿಂದ ಕನಕಪುರ ಮಾರ್ಗವಾಗಿ 5 ಕಿಲೋಮೀಟರ್ ಹೋಗುತ್ತಿದ್ದಂತೆ ಕೂನಗಲ್ ಗ್ರಾಮ ಸಿಗುತ್ತದೆ. ಇಲ್ಲಿರುವ ಕೂನಗಲ್ ಬೆಟ್ಟವು ಪ್ರವಾಸಿಗರಿಗೆ ಹಾಗೂ ಚಾರಣಿಗರಿಗೆ ನೆಚ್ಚಿನ ತಾಣವಾಗಿದೆ. ಈ ಬೆಟ್ಟದಲ್ಲೊಂದು ಮನೋಹರ ಬೃಹದಾಕಾರದ ಬಾಗಿದಂತಿರುವ ಏಕಶಿಲೆ ಇದ್ದು ನೋಡುಗರ ಕಣ್ಮನ ತಣಿಸುತ್ತದೆ. ಇಲ್ಲಿಗೆ ತಲುಪಲು ಉತ್ತಮವಾದ ರಸ್ತೆ ಇದೆ.
ಬಾಗಿದ ಏಕಶಿಲೆಯನ್ನು ನೋಡುತ್ತಾ ಹೋದಂತೆ ಬೆಟ್ಟದ ಮೇಲೆ ಆಂಜನೇಯ ಹಾಗೂ ನಂದಿ ವಿಗ್ರಹಗಳು ಕಾಣಸಿಗುತ್ತವೆ. ಕೂಟಗಲ್ ಬೆಟ್ಟ ರಾಮನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ತಿಮ್ಮಪ್ಪನ ಬೆಟ್ಟ ಎಂದು ಕರೆಯಲಾಗುವ ಈ ಕೂಟಗಲ್ ಬೆಟ್ಟ ಪೌರಾಣಿಕ ಇತಿಹಾಸವನ್ನು ಹೊಂದಿದೆ. ಬೆಟ್ಟದ ಮೇಲೆ ತಿಮ್ಮಪ್ಪನ ದೇವಾಲಯವಿದೆ. ದೇವಾಲಯದ ಪಕ್ಕದಲ್ಲಿ ಕಲ್ಯಾಣಿಯೊಂದು ಇದ್ದು ಅದರಲ್ಲಿ ನೀರು ಎಂದಿಗೂ ಬತ್ತುವುದಿಲ್ಲ. ಬೆಟ್ಟದ ಮೇಲೆ ನಿಂತು ನೋಡಿದರೆ ನಿಸರ್ಗದ ವೈಭವ ಎದ್ದು ಕಾಣುತ್ತದೆ. ಜೊತೆಗೆ ಬೆಟ್ಟದ ಮೇಲಿನ ಬೃಹತ್ ಜೋಡಿ ಕಲ್ಲುಗಳು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದ್ದು ಇಬ್ಬರು ವ್ಯಕ್ತಿಗಳು ಎದುರು ಬದಿರು ನಿಂತಿರುವಂತೆ ಕಾಣುತ್ತದೆ. ಇದನ್ನೇ ಕೂಟ ಎಂದು ಕರೆದು ಕೂಟಗಲ್ ಎಂಬುದು ಪ್ರಖ್ಯಾತಗೊಂಡಿದೆ. ಈ ಜೋಡಿ ಕಲ್ಲುಗಳನ್ನು ನೋಡಲು ಪ್ರವಾಸಿಗರು ದೂರದ ನಗರ ಪ್ರದೇಶಗಳಿಂದ ಇಲ್ಲಿಗೆ ಬರುತ್ತಾರೆ. ಜಲಸಿದ್ದೇಶ್ವರ ಬೆಟ್ಟ ರಾಮನಗರದಿಂದ 9 ಕಿಲೋಮೀಟರ್ ದೂರದಲ್ಲಿ ಸ್ಥಿತವಾಗಿರುವ ಈ ಬೆಟ್ಟ ಏಕಶಿಲಾ ಬೆಟ್ಟವಾಗಿದೆ. ಇಲ್ಲಿನ ಗುಹೆಯಲ್ಲಿ 11 ಉದ್ಭವ ಲಿಂಗಗಳು ತಲೆ ಕೆಳಗಾಗಿವೆ. ಈ ಲಿಂಗಗಳಿಂದ ಯಾವಾಗಲೂ ನೀರು ಜಿನುಗುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಬರುವ ಪ್ರವಾಸಿಗರ ಅನುಕೂಲಕ್ಕಾಗಿ ಶೌಚಾಲಯಗಳನ್ನು ನಿರ್ಮಿಸಿದೆ. ಜಾನಪದ ಲೋಕ ರಾಮನಗರದಿಂದ ಮೈಸೂರಿಗೆ ಹೋಗುವ ರಸ್ತೆಯಲ್ಲಿ 4 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಜಾನಪದ ಲೋಕವಿದೆ. ಕರ್ನಾಟಕದಲ್ಲಿನ ಎಲ್ಲ ಜಾನಪದ ಕಲೆಗಳ ಪರಿಚಯ ಇಲ್ಲಿದ್ದು ಹಳ್ಳಿ ಚಿತ್ರಣ, ನೈಜ ಜೀವನದ ಹಲವಾರು ಶಿಲ್ಪಗಳು, ರಂಗಮಂದಿರ, ಗ್ರಂಥಗಳ ಭಂಡಾರ ಇತ್ಯಾದಿಗಳು ಇಲ್ಲಿವೆ. ವಾರಾಂತ್ಯ ಹಾಗೂ ರಜಾದಿನಗಳಲ್ಲಿ ಇವುಗಳನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರುತ್ತಾರೆ. ವಂಡರ್ಲಾ ರಾಮನಗರದಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಈ ವಂಡರ್ಲಾವನ್ನು ನಿರ್ಮಿಸಲಾಗಿದೆ. ಆಧುನಿಕ ಪ್ರವಾಸಿ ತಾಣವಾಗಿರುವ ವಂಡರ್ಲಾ ಅಬಾಲ ವೃದ್ಧರಾದಿಯಾಗಿ ಎಲ್ಲರನ್ನು ರಂಜಿಸುವ ನೆಚ್ಚಿನ ತಾಣವಾಗಿದೆ. ಎಲ್ಲರಿಗಾಗಿ ವಿವಿಧ ಮನರಂಜನೆಯ ಆಟಗಳು, ಮೋಜಿನ ಆಟಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಸುರಕ್ಷತೆಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಸರ್ಕಾರಿ ವಾಹನದಲ್ಲಿ ಬರುವ ಪ್ರವಾಸಿಗರಿಗೆ ಪ್ರವೇಶ ದರದಲ್ಲಿ ರಿಯಾಯಿತಿ ಸಹ ನೀಡಲಾಗುತ್ತದೆ. ಇಡೀ ಭಾರತದಲ್ಲಿ ನಮ್ಮ ವಂಡರ್ಲಾ ಒಂದು No. 1 ಅಮ್ಯೂಸ್ಮೆಂಟ್ ಪಾರ್ಕ್ ಎಂದು ಪರಿಗಣಿಸಲಾಗುತ್ತದೆ. ವಿ ಹ್ಯಾವ್ ISO 14,014 ಎನ್ವಿರಾನ್ಮೆಂಟ್ ಆ್ಯಂಡ್ ISO 18,014 ಸೇಫ್ಟಿ ಆ್ಯಂಡ್ ಹೆಲ್ತ್ ಆ್ಯಂಡ್ ವಿ ಆರ್ ಸ್ಟ್ರಿಕ್ಟ್ಲಿ ಮೇಂಟೈನಿಂಗ್ ಆಲ್ ದ ಸೇಫ್ಟಿ ಪ್ಯಾರಾಮೀಟರ್ಸ್ ಆಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಮಾಗಡಿಯ ಪ್ರವಾಸಿ ತಾಣಗಳು ರಾಮನಗರ ಜಿಲ್ಲೆಯಿಂದ 35 ಕಿಲೋಮೀಟರ್ ಕ್ರಮಿಸಿದರೆ ಮಾಗಡಿ ನಗರ ಸಿಗುತ್ತದೆ. ಮಾಗಡಿ ಒಂದು ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಂಡಿದ್ದು ಕೆಂಪೇಗೌಡರ ಕಾಲದಲ್ಲಿ ಅತ್ಯಂತ ಉನ್ನತಿಯನ್ನು ಹೊಂದಿದ್ದಾಗಿ ತಿಳಿದುಬರುತ್ತದೆ. ಇಲ್ಲಿನ ಸಾವನದುರ್ಗ ಬೆಟ್ಟ ಏಕಶಿಲಾ ಬೆಟ್ಟವಾಗಿದೆ. ಹಾಗೆಯೇ ಸಾವಂದಿ ವೀರಭದ್ರಸ್ವಾಮಿ, ಬೆಟ್ಟದ ತಪ್ಪಲಲ್ಲಿನ ನರಸಿಂಹಸ್ವಾಮಿ, ಅಜ್ಜನಹಳ್ಳಿಯ ಕಾಡು ಸಿದ್ದೇಶ್ವರ ಬೆಟ್ಟ, ಚೋಳರು ಕಟ್ಟಿಸಿದ ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ, ಕೆಂಪ ವೀರಪ್ಪ ಗೌಡನು ಕಟ್ಟಿಸಿದ ಸೋಮೇಶ್ವರ ದೇವಾಲಯ, ಕಲ್ಯಾ ಬೆಟ್ಟದ ಕಲ್ಲೇಶ್ವರ ದೇವಾಲಯ, ಜೊತೆಗೆ ಮಂಚಿನಬೆಲೆ, ವೈಜಿಗುಡ್ಡ, ಓಂತಾರ ಕಲಾಕುಟೀರಗಳನ್ನು ಮಾಗಡಿಯ ಉತ್ತಮ ಪ್ರವಾಸಿ ತಾಣಗಳ ಸಾಲಿನಲ್ಲಿ ಹೇಳಬಹುದಾಗಿದೆ. ಸಾವನದುರ್ಗ ಬೆಟ್ಟ ಮಾಗಡಿ ತಾಲೂಕಿನಲ್ಲಿಯೇ ದೊಡ್ಡದಾದ ಏಕಶಿಲಾ ಬೆಟ್ಟ ಸಾವನದುರ್ಗ ಬೆಟ್ಟ ಎಂದು ಹೇಳಲಾಗುತ್ತದೆ. ಸಾವಂದಿ ಬೆಟ್ಟ ಎಂತಲೂ ಕರೆಯಲಾಗುವ ಈ ಬೆಟ್ಟವು ಸುಮಾರು 1,226 ಮೀಟರ್ ಎತ್ತರವಾಗಿದೆ. ಸಾಮಂತ ರಾಜರುಗಳ ಕಾಲದಲ್ಲಿ ನಿರ್ಮಿಸಿದ ಕೋಟೆಗಳು ಸಹ ಇಲ್ಲಿವೆ. ಇಂದು ಮುಖ್ಯವಾಗಿ ಈ ಬೆಟ್ಟವು ಪ್ರವಾಸಿಗರಿಗೆ ಹಾಗೂ ಶಾಲಾ ಕಾಲೇಜು ಮಕ್ಕಳ ಶೈಕ್ಷಣಿಕ ಪ್ರವಾಸಕ್ಕೆ ಮತ್ತು ಸಾಹಸ ಚಾರಣಿಗರಿಗೆ ಪ್ರಮುಖವಾದ ಪ್ರವಾಸಿ ತಾಣ ಎನಿಸಿದೆ. ಬೆಟ್ಟದ ಕೆಳಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪೌರಾಣಿಕ ಹಿನ್ನೆಲೆಯಿಂದ ಕೂಡಿದ್ದು ಕ್ರಿಸ್ತಶಕ 1955 ಸಾಮಂತ ರಾಜರುಗಳಿಂದ ಈ ದೇವಾಲಯ ಜೀರ್ಣೋದ್ಧಾರಗೊಂಡಿದೆ. ಗರ್ಭಗೃಹದಲ್ಲಿ
ಉದ್ಭವ ಮೂರ್ತಿಯಾದ ನರಸಿಂಹನ 12 ಅಡಿ ಎತ್ತರ ಹಾಗೂ 48 ಅಡಿ ಸುತ್ತಳತೆಯ ಕಪ್ಪು ಸಾಲಿಗ್ರಾಮ ಶಿಲೆಯ ಮೂರ್ತಿ ಇದಾಗಿದ್ದು ಹಿರಣ್ಯಕಶ್ಯಪುವಿನ ಸಂಹಾರ ಭಂಗಿಯಲ್ಲಿದೆ. ಈ ದೇವಾಲಯಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇದನ್ನು ಮನಗಂಡ ರಾಮನಗರ ಪ್ರವಾಸೋದ್ಯಮ ಇಲಾಖೆಯು ಕುಡಿಯುವ ನೀರು ಜೊತೆಗೆ ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಇಲ್ಲೊಂದು ಪ್ರವಾಸಿ ಮಂದಿರವಿದ್ದು ಜೊತೆಗೆ ವಿವಿಧ ಧರ್ಮೀಯರ ಧರ್ಮಛತ್ರಗಳನ್ನು ದೇವಾಲಯದ ಸುತ್ತಲೂ ನೋಡಬಹುದಾಗಿದೆ. ಸಾವನದುರ್ಗದ ವೀರಭದ್ರ ದೇವಾಲಯ. ಸಾವನದುರ್ಗದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಪ್ರವೇಶ ಮಾರ್ಗದಲ್ಲಿಯೇ ಭವ್ಯವಾದ ವೀರಭದ್ರಸ್ವಾಮಿಯ ದೇವಾಲಯವಿದೆ. ಈ ದೇವಾಲಯದಲ್ಲಿರುವ 53 ಅಡಿ ಎತ್ತರದ ಗರುಡ ಗಂಬವು ಏಷ್ಯಾದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಗರ್ಭಗುಡಿಯಲ್ಲಿ ವೀರಭದ್ರಸ್ವಾಮಿಯ ಭವ್ಯ ಮೂರ್ತಿ ಇದೆ. ಪಕ್ಕದಲ್ಲಿ ಗ್ರಾಮ ದೇವತೆ ಅಮ್ಮನವರ ದೇವಾಲಯವಿದೆ. ರಂಗನಾಥಸ್ವಾಮಿ ದೇವಾಲಯ. ಮಾಗಡಿ ನಗರದಲ್ಲಿಯೇ ಸ್ಥಾಪಿತವಾಗಿರುವ ರಂಗನಾಥಸ್ವಾಮಿ ದೇವಾಲಯ ಅತ್ಯಂತ ಮನೋಹರವಾಗಿದೆ. ಇದನ್ನು ತಿರುವೆಂಗಳನಾಥಸ್ವಾಮಿ ದೇವಸ್ಥಾನವೆಂದು ಕರೆಯಲಾಗುತ್ತದೆ. ಇಲ್ಲಿನ ವಿಶೇಷತೆಯಾಗಿ ಶ್ರೀ ರಂಗನಾಥಸ್ವಾಮಿ ಪಶ್ಚಿಮ ದಿಕ್ಕಿನಲ್ಲಿದ್ದರೆ ಉಳಿದೆಲ್ಲ ದೇವರುಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿವೆ. ಕ್ರಿಸ್ತಶಕ 1500 ಚೋಳರಾಜರಿಂದ ನಿರ್ಮಾಣವಾದ ದೇವಾಲಯ ಇದಾಗಿದ್ದು ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ. ತಿರುಪತಿ ದೇವಾಲಯಕ್ಕೆ ಭೇಟಿ ನೀಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ತಲುಪಲು ಉತ್ತಮ ರಸ್ತೆ ವ್ಯವಸ್ಥೆ ಇದೆ. ರಾಮನಗರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇಲ್ಲಿ ಉತ್ತಮ ವಸತಿ, ನೀರಿನ ಸೌಕರ್ಯ ಹಾಗೂ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಸೋಮೇಶ್ವರ ದೇವಾಲಯ. ಮಾಗಡಿ ನಗರದ ಹೊರವಲಯದಲ್ಲಿರುವ ಈ ದೇವಸ್ಥಾನ ಒಂದು ದೇಗುಲ